ಹಾಯ್ ಎವ್ರಿವನ್, ವೆಲ್ಕಮ್ ಟು ವೈ ಕೆ ಫ್ಯಾಮಿಲಿ. ಇವತ್ತಿನ ದಿನ ನಾನು ಮಾಗಡಿ ರೋಡಲ್ಲಿ, ಮಾಗಡಿ ಮೇನ್ ರೋಡ್ ಏನಿದೆ ಆ ರೋಡಲ್ಲಿ, ತಿಪ್ಕೊಂಡಳ್ಳಿ ನಿಯರ್ ಇರೋವಂತಹ ಒಂದು ನರ್ಸರಿಗೆ ಹೋಗಿದ್ದೆ. ಸ್ವಲ್ಪ ಹೂವಿನ ಗಿಡಗಳು ಬೇಕಿತ್ತು, ತಗೊಳ್ಳೋಣ ಅಂತ. ಬಟ್ ಇಲ್ಲಿ ಜಾಸ್ತಿ ಬರೀ ದಾಸವಾಳ ಗಿಡಗಳು ಮತ್ತು ಗುಲಾಬಿ ಗಿಡಗಳೇ ಇದ್ದಿದ್ದರಿಂದ ನಾನು ಬೇರೆ ರೀತಿಯ ಶೋ ಗಿಡಗಳು ತಗೊಳ್ಳೋದಕ್ಕೆ ಹೋಗಲಿಲ್ಲ. ನನಗೆ ಬೇಕಾಗಿರುವಂತಹ ಗಿಡಗಳನ್ನ, ಎರಡು ದಾಸವಾಳ ಗಿಡ ತೊಗೊಂಡು ಬಂದೆ. ನೋಡಿ, ಒಂದು ಕಡೆ ಎಲ್ಲ ಪೂರ್ತಿ ದಾಸವಾಳ ಗಿಡಗಳಿತ್ತು. ಅಷ್ಟೊಂದು ವೆರೈಟೀಸ್ ಆಫ್ ಏನು ಶೋ ಗಿಡಗಳು ಬೇರೆ ಗಿಡ ಇರಲಿಲ್ಲ. ಒಂದು ಸೈಡ್ನಲ್ಲಿ ಅವರು ಗುಲಾಬಿ ಗಿಡಗಳನ್ನ ಇಟ್ಟಿದ್ದರು. ಜಾಸ್ತಿ ಇದೆಲ್ಲ ಪ್ಲಾಟ್ ಅಂದರೆ ಪಾಟ್ ಏನಿದೆ ಅದರೊಳಗಡೆ ಹಾಕಿಟ್ಕೊಂಡು ಬೆಳಿಬೋದಂತೆ. ಮಣ್ಣಿನ ಅವಶ್ಯಕತೆ ಅಂದರೆ ಹೊರಗಡೆ ಹೊಲದಲ್ಲಿ ಇಲ್ಲದೆ ಹೋದರೂ ಒಂದು ಬೋನ್ಸಾಯಿ ಟೈಪಲ್ಲಿ ಈ ಗಿಡಗಳನ್ನ ಇಟ್ಕೋಬೋದು, ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದರು. ನೀಟಾಗಿ ಎರಡು ಮೂರು ರೀತಿ ಗೊಬ್ಬರಗಳನ್ನ ಹಾಕಿ ಇಟ್ಟರೆ ಪಾಟಲ್ಲೂ ಕೂಡ ಬರುತ್ತೆ ಅಂತ ಹೇಳಿದರು. ನಾನು ನೋಡಿ ಇಲ್ಲಿ ಎರಡು ಗಿಡ ತೊಗೊಂಡು ಬಂದೆ. ಸರಿ, ಇದನ್ನು ಮನೇಲೇ ಇಟ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ, ನಮ್ಮ ತೋಟದ ಹತ್ರ ಹೋಗಿ ಹಾಕ್ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈ ಒಂದು ದಾಸವಾಳ ಗಿಡ ಏನಿದೆ ನಂಗೆ ತುಂಬಾ ಇಷ್ಟ ಆಯಿತು. ಇದು ಹೂವು ಬಿಟ್ಟಿರೋದು ನೋಡಿ ನೋಡಿ, ಇದು ಕೆಂಪು ದಾಸವಾಳ ಗಿಡ ಅಂತೇಳಿ ಕೊಟ್ಟರು. ಅದು ಇನ್ನೂ ಹೂ ಬಿಟ್ಟಿರಲಿಲ್ಲ, ಬಿಡುತ್ತೆ ದೊಡ್ಡ ಆದಮೇಲೆ, ಅದು ಕೆಂಪು ಕಲರ್ ಇದೆ ಅಂತೇಳಿ ಕೊಟ್ಟಿದ್ದರು. ಸರಿ, ಇನ್ನೇನು ಅಲ್ಲೇ ಹೋಗಿ ಬರ್ತಾ ಇರ್ತೀವಲ್ವಾ, ಬೇಕಾದರೆ ಇನ್ನೂ ತೊಗೋಬೋದು ಅಂತೇಳಿ ಒಂದು ಎರಡು ಗಿಡ ಮಾತ್ರ ತೊಗೊಂಡು ಬಂದೆ. ಫೈನಲಿ ನಾನಿಲ್ಲಿ ತೋಟದ ಹತ್ರ ಹೋಗ್ಬಿಟ್ಟು ಗಿಡ ಹಾಕೋಣ ಅಂತ ಹೋಗಿದ್ದೀನಿ. ನಾನು, ನನ್ನ ಮನೇಲಿ ನನ್ನ ಮಗಳು, ನಮ್ಮ ಮಾವ ಎಲ್ಲರೂ ಅಲ್ಲೇ ಹೊಲ್ದ ಹತ್ರ ಇದ್ದರು. ಸೊ ಒಂದೂವರೆ ಅಡಿಯಷ್ಟು ಈ ಒಂದು ಆಳವಾಗಿ ಇದನ್ನು ಗುಂಡಿ ತೆಗೆದುಬಿಟ್ಟು ಒಂದು ಎರಡು ಮೂರು ರೀತಿ ಮಣ್ಣು ಅಂದರೆ ಕೆಂಪು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಏನಿರುತ್ತೆ ಅದು ಸ್ವಲ್ಪ ಮೇವು ಅಂತೇನಂದರೆ ಗೊಬ್ಬರ, ಅದನ್ನು ಒಂದು ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗಿಡನ ಹಾಕೋದಕ್ಕೆ ರೆಡಿಯೆಲ್ಲ ಮಾಡಿಕೊಂಡು ಗಿಡ ಹಾಕಿದ್ವಿ. ಎರಡು ಗಿಡಕ್ಕೂ ಕೂಡ ಇದೇ ರೀತಿ ಪ್ರೊಸೀಜರ್ನ ಮಾಡಿ ಹಾಕಿ ಕೊನೆಗೆ ನೀರನ್ನು ಹಾಕ್ಬಿಟ್ಟು ಬಂದ್ವಿ. ಎರಡು ಗಿಡನೂ ನೆಟ್ಟಾಯಿತು. ನೋಡಿದ್ರಲ್ಲ, ನಿಮಗೂ ಕೂಡ ಗಿಡ ನೆಡೋದು, ಗಾರ್ಡನ್ ಬಗ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.